ಪಕ್ಷದ ದೃಷ್ಟಿಯಿಂದ ಮಾಲಿಕಯ್ಯ ಗುತ್ತೆದಾರ್ ಸ್ಟ್ರಾಂಗ್ ಅಖಾಡದಲ್ಲಿ ಗೆಲುವಿಗೆ ನಿತಿನ್ ನಿಂತೆ ಮಾತ್ರ ಸಾಧ್ಯ ಅಫಲ್ಪುರ ಅಖಾಡದಲ್ಲಿ ಸಹೋದರರ ಸವಾಲ್ನಲ್ಲಿ ಗೆಲ್ಲೋದ್ಯಾರು ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಅಫ್ಜಲ್ಪುರ ಮಾಲಿಕಯ್ಯ ಗುತ್ತೆದಾರ್ ನಮ್ದೇನೋರು ಅಲ್ಲಿ ಎಂ ವೈ ಪಾಟೀಲ್ ಅವರು ಗೆದ್ಕೊಂಡು ಹೋಗ್ಬಿಟ್ರು ಕಳೆದ ಬರಿ ಪಾರ್ಟಿ ಇಂಟರ್ಸ್ ಚೇಂಜ್ ಬಿಜೆಪಿಯಿಂದ ಅವ್ರು ಕಾಂಗ್ರೆಸ್ ಅವ್ರು ಕಾಂಗ್ರೆಸ್ ಬಿಜೆಪಿ ಕೋ ಎಂ ಪಾಟೀಲ್ ಗೆದ್ದವ್ರೆ ಇಲ್ಲಿ ಮಾಲಿಕಯ್ಯ ಕಾಂಗ್ರೆಸ್ ಜೊತೆ ಫೈಟ್ ಮಾಡೋಕ್ಕಿಂತ ಅವ್ರ ಬ್ರದರ್ ಜೊತೆ ಫೈಟ್ ಮಾಡಂಗಾಗೈತೆ ನಿತಿನ್ ಗೊತ್ತಾ ಏ ನೋ ನೋ ಚಾನ್ಸೇ ಇಲ್ಲ ನಂಗೆ ಟಿಕೆಟ್ ಬೇಕು ಇಷ್ಟು ವರ್ಷ ಬಿಟ್ಟಿನಿ ನಾನು ಟಿಕೆಟ್ ಮತ್ತೆ ಯಾಕೆ ಬಿಡ್ಲಿ ನಾನು ನಂಗೆ ಬೇಕು ಟಿಕೆಟ್ ಹೌದು ಅಂತ ಕೂತಾರ ಗ್ರೌಂಡ್ ನಾಗಲೆಲ್ಲ ಉಡು ಇಟ್ಕೊಂಡು ನನಗೆ ಹೇಳ ಜೈಕಾರ ನಿತಿನ್ಗೆ ಜೈ ನಿತಿನ ಹಣೆ ಜೈ ನಿ ಜೈ ಅನ್ಸ ಅವ್ರೆ ಮಾಲಿಕಯ್ಯ ಗೊತ್ತೆ ದರ್ಶನ್ ಖರ್ಗೆಯ ಸೋಲಿಗೆ ಬಿಜೆಪಿಯ ಗೆಲುವಿಗೆ ಬಿಜೆಪಿಯ ಜೋಶಿಗೆ ಮಾಲಿಕಯ ಗುತ್ತ ಕಾರಣ ಮಾಲಿಕಯ ಗುತ್ತ ಪರವಾಗಿ ರಾಜ್ಯ ಮಟ್ಟದಲ್ಲಿ ದೊಡ್ಡಲ್ಲೇ ಬಾಬುರಾಜ್ ಚಿಂಚನ್ಸೋನ್ ಎಂ ಎಲ್ ಎಂ ಎಲ್ ಸಿ ಮಾಡದಪ್ಪನರ ಮಾಡಿದ್ರಾಗಿರೋದು ಓಡೋಯ್ತಲ್ಲ ಕಾಂಗ್ರೆಸ್ಗೆ ಈಗ ಮಾಲಿಕಯ್ಯ ಗುತ್ತೆದಾರು ಮಾತಾಡ್ಕೋಬೇಕು ನಿತಿನ್ ಅಣ್ಣ ತಂಬಿರುವ ಎಂ ಎಲ್ ಸಿ ನೀನ್ ಆಯ್ತಾ ನಾನ್ ಮಾಡದ ನಾನಾಗದ ಅಂತ ಯಾಕೆಂದ್ರೆ ಮಾಲಿಕಯ್ಯ ಗುತ್ತದಾರ ಪರವಾಗಿ ಹೈಕಮಾಂಡ್ ನಿಂತಿದೆ ನಿತಿನ್ ಪರವಾಗಿ ಲೋಕಲ್ ಒಂದಷ್ಟು ಜನ ನಿಂತವ್ರೆ ಅದ್ರೇನು ಅಂತಂದ್ರೆ ಬಹುತೇಕ ಟಿಕೆಟ್ ವಿಚಾರದಲ್ಲಿ ಮಾಲೀಕಯ ಗೊತ್ತಿದ್ದ ಪಡಿತಾರೆ ಟಿಕೆಟ್ ಅಂತಿದೆ ನಿತಿನ್ ಏನಾರ ಬಂಡೆದ್ದು ರೊಚ್ಗೆದ್ದು ನಿಂತ್ಕೊಂಡ್ರೆ ಮತ್ತೆ ಏನ್ ಕಾಂಗ್ರೆಸ್ ಪಿಕ್ಚರ್ ರಿಲೀಸ್ ಆಗುತ್ತೆ ಗೆಲ್ಲುತ್ತೆ ಹಾಗಾಗಿ ಇವರು ಬ್ರದರ್ಸ್ ಸಹೋದರರ ಸವಾಲ್ನಲ್ಲಿ ಕಾಂಗ್ರೆಸ್ ನಾನು ನಿತಿನ್ ಕೇಳು ನೀನು ಅಂತ ಕಾಂಗ್ರೆಸ್ ಟಿಕೆಟ್ಗೆ ಮಾಲೀಕಯ ತಾನೇ ಮಾಲೀಕ ಅಂತಿದ್ದಾರೆ ಮಿತಿ ಮಾಲೀಕತ್ವ ಬದಲಾಗ್ಬೇಕು ಈ ಸಲ ಅಂತ ಹೇಳ್ತಾವ್ರೆ ಇದು ಎಷ್ಟು ಮಟ್ಟಿಗೆ ಉಲ್ಟಾ ಹೊಡೆಯುತ್ತೆ ಬಿಜೆಪಿಗೆ ನಮ್ಮೆಲ್ಲಾ ಲೆಕ್ಕಾಚಾರಗಳಿಗೆ ಹಿಂಗಾಗ್ಬಹುದು ಹಂಗಾಗ್ಬಹುದುಗಳಿಗೆ ಉತ್ತರ ಏನ್ ನಿಮ್ಗೆ ಅದ್ನ ದಿನ ಅಷ್ಟೇ ಯಾರು ಹಂಗೂ ಲೇಟ್ ಅಂದ್ರೆ ಇಪ್ಪತ್ತನೇ ತಾರೀಕು ಅನೌನ್ಸ್ ಮಾಡ್ತಾರೆ ಟಿಕೆಟ್ ಮಾಡ್ಲಿ ಗೊತ್ತಾಗ್ಬಿಡ್ತಾರೆ ಹೆಂಗೋದ್ರಿ ಇನ್ ಇಪ್ಪತ್ತು ದಿನದಲ್ಲಿ ಪಿಕ್ಚರ್ ಈ ಟೈಮ್ಗೆ ನಾಮಿನೇಷನ್ ಮುಗ್ದೋಗಿರ್ತದೆ ಮೂರ್ಗ ನಾಮಿನೇಷನ್ ಮುಗ್ದೋಗಿರ್ತದೆ ಕತೆ ಅಲ್ವಾ ಹೌದು ಅಲ್ವಾ ಟೈಮ್ಗೆ ವೀಕ್ಷಕರೇ ನಿಮ್ಮ ಪ್ರಕಾರ ಅಫ್ಜಲ್ಪುರದಲ್ಲಿ ಯಾರು ಗೆಲ್ತಾರೆ ಹಾಗೂ ಬಿ ಜೆ ಪಿ ಟಿಕೆಟ್ ಯಾರಿಗೆ ಕೊಟ್ಟರೆ ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ತಮ್ಮ ಕತೆ ಏನು ನಿಮ್ಮ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಕಳಕಳಿ ಒಳ್ಳೆಯವರು ವಿಧಾನಸೌಧದ ಮೆಟ್ಟಿಲನ್ನು ಹತ್ತಬೇಕು ಪ್ರತಿ ವಿಡಿಯೋ ಕೊನೆಯಲ್ಲಿ ನಾವು ಹೇಳ್ತಾ ಇರ್ತೀವಿ ದಯವಿಟ್ಟು ಸೂಕ್ಷ್ಮವಾದ ವಿಚಾರ ಗಂಭೀರವಾಗಿ ಯೋಚನೆ ಮಾಡಿ ಹಣಕ್ಕೆ ಆಮಿಷಗಳಿಗೆ ನಿಮ್ಮನ್ನು ಮಾರ್ಕೋಬೇಡಿ ಐದು ವರ್ಷಕ್ಕೊಂದ್ಸಲ ಮಾತ್ರ ಸಿಗೋ ಅವಕಾಶ ಉತ್ತಮರನ್ನು ಆಯ್ಕೆ ಮಾಡಿ ನೀವ್ ಹೇಳ್ಬಹುದು ವಿಧಾನಸೌಧದಲ್ಲಿ ಯೋಗ್ಯರ್ ಕೂತ್ರೆ ಉತ್ತಮರ್ ಕೂತ್ರೆ ಅರರ್ ಕೂತ್ರೆ ಒಂದು ನಿರ್ಧಾರದ ಕೂತಾರೆ ಇಲ್ಲ ಈ ಕ್ಯಾಪ್ಟನ್ ಪರವಾಗಿಲ್ಲ ಅವ್ರು ಸಪೋರ್ಟ್ ಮಾಡೋಣ ಅಂತ ಅಂದ್ರೆ ಯಾರೋ ಹಿಂಗೇಂದ್ ಒಂದ್ ಮಾತು ಗೊತ್ತಾ ಪಟೇಲ್ ಒಳ್ಳೆಯವರಾದ್ರೆ ಪಟೇಲ್ ಮಗ ಪೋಲಿ ಅದ್ರ ಎಣ್ಣು ಕೊಡ್ತೀರಾ ನೀವು ಆ ಪಕ್ಷದ ರಾಷ್ಟ್ರೀಯ ನಾಯಕ ಸೂಪರ್ ಸ್ಟಾರು ಆ ಪಕ್ಷದ ರಾಜ್ಯ ನಾಯಕ ಸೂಪರ್ ಸ್ಟಾರು ಕ್ಯಾಂಡಿಡೇಟ್ ಕಿತ್ತೋಗಿರೋನು ಓಟ್ ಆಗಲ್ಲ ಹಾಗಲ್ಲ ಸೊ ಹಾಗಾಗಿ ಕ್ಯಾಂಡಿಡೇಟ್ ಕರೆಕ್ಟ್ ಆಗಿರೋ ನೋಡ್ ಓಟ್ ಹಾಕಿ ಪಕ್ಷ ಜಾತಿ ಧರ್ಮ ಯಾವುದು ನೋಡ್ಬೇಡಿ ಕ್ಯಾಂಡಿಡೇಟ್ ನೋಡ್ ಓಟ್ ಹಾಕಿ ಹಾಗೆನಾರು ಆಗತ್ತೆ ಇದು ಕರ್ನಾಟಕ ಟಿವಿ ಧ್ವನಿ